ಪಕ್ಷ ಬಲವರ್ಧನೆಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅದನ್ನು ನಾವೆಲ್ಲ ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಭರವಸೆಯನ್ನು ಕೊಟ್ಟು ಊಟದ ನಂತರ ನಾನು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡ್ತು ಅಂತ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಯಡಿಯೂರಪ್ಪನವರು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಸಲ್ಲಿಸಲಿದ್ದೇನೆ, ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಸಲ್ಲಿಸ್ತೇನೆ ಅಂತ ಯಡಿಯೂರಪ್ಪನವರು ತುಂಬಾ ಭಾವುಕವಾಗಿ ಮಾತನಾಡ್ತಾ ಕೊನೆಯದಾಗಿ ಆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 4 ಬಾರಿ ರಾಜ್ಯದ ಸೇವೆಯನ್ನ ಮಾಡಿರುವಂತ ಯಡಿಯೂರಪ್ಪನವರು ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿರುವಂತದ್ದನ್ನ ಅಧಿಕೃತವಾಗಿ ಪ್ರಕಟ ಮಾಡಿದ್ರು. ಅಧಿಕೃತವಾಗಿ ಯಡಿಯೂರಪ್ಪನವರು ತಾವು ರಾಜೀನಾಮೆ ಕೊಡುವಂತ ವಿಚಾರವನ್ನ ಪ್ರಕಟ ಮಾಡಿದ್ದಾರೆ. ನನಗೆ ಇಷ್ಟು ವರ್ಷಗಳ ಕಾಲ, ಅಂದ್ರೆ 2 ವರ್ಷ ಮತ್ತೆ ಅದರ ಹಿಂದೆ 3 ವರ್ಷ ಮತ್ತೆ ಅದಕ್ಕೂ ಮುಂಚೆ ಒಂದು 7 ದಿನ ಮತ್ತೆ ಅದಾದ್ಮೇಲೆ ಒಂದು 14 ದಿನ ಈ ರೀತಿಯಾಗಿಲ್ಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸೇವೆಯನ್ನ ಸಲ್ಲಿಸಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನ ಕೂಡ ಅರ್ಪಿಸ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ. 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾಜಿಯವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕಾಗೋದಿಲ್ಲ. ಅವರಿಗೆ ನಾನು ಋಣಿಯಾಗಿದ್ದೇನೆ. ಅವರೇನು ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅದನ್ನು ನಾವೆಲ್ಲ ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಭರವಸೆಯನ್ನು ಕೊಟ್ಟು ಊಟದ ನಂತರ ನಾನು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡ್ತು ಅಂತ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ. 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾಜಿಯವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕಾಗೋದಿಲ್ಲ. ಅವರಿಗೆ ನಾನು ಋಣಿಯಾಗಿದ್ದೇನೆ. ಅವರೇನು ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅದನ್ನು ನಾವೆಲ್ಲ ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಭರವಸೆಯನ್ನು ಕೊಟ್ಟು ಊಟದ ನಂತರ ನಾನು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡ್ತು ಅಂತ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ. 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾಜಿಯವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕಾಗೋದಿಲ್ಲ. ಅವರಿಗೆ ನಾನು ಋಣಿಯಾಗಿದ್ದೇನೆ. ಅವರೇನು ಕರ್ನಾಟಕದಲ್ಲಿ ಪಕ್ಷ ಬಲವರ್ಧನೆಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಅಪೇಕ್ಷೆ ಇದೆಯೋ ಅದನ್ನು ನಾವೆಲ್ಲ ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಭರವಸೆಯನ್ನು ಕೊಟ್ಟು ಊಟದ ನಂತರ ನಾನು ರಾಜ್ಯಪಾಲರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡ್ತು ಅಂತ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ರಾಜಹುಲಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ 2 ವರ್ಷವನ್ನ ಪೂರೈಸಿದಂತ
ಸಂದರ್ಭದಲ್ಲೇ ತಮ್ಮ ರಾಜೀನಾಮೆಯನ್ನ ಯಡಿಯೂರಪ್ಪನವರು ಘೋಷಣೆಯನ್ನ ಮಾಡಿರುವಂತದ್ದು. ಹೈಕಮಾಂಡ್ ಸಂದೇಶ ಬರುತ್ತೆ ಬರುತ್ತೆ, ಅವರೇನ್ ಸಂದೇಶ ಕೊಡ್ತಾರೆ ಆ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪನವರು. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು, ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರಾ, ಹೈಕಮಾಂಡ್ ಆ ಒಂದು ಸಂದೇಶವನ್ನ ರವಾನಿಸುತ್ತಾ ಅನ್ನುವಂತ ಕುತೂಹಲ ಇತ್ತು. ಬಟ್ ಇವತ್ತು ಸಾಧನಾ ಸಮಾವೇಶದ ಸಂದರ್ಭದಲ್ಲೇ, 2 ವರ್ಷ ಪೂರೈಸಿದಂತ ಸಂದರ್ಭದಲ್ಲೇ ಯಡಿಯೂರಪ್ಪನವರು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ, ಹಾಗೆ ಧನ್ಯವಾದವನ್ನ ಕೂಡ ಅರ್ಪಿಸಿದ್ದಾರೆ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾಗೆ. 75 ವರ್ಷ ಮೇಲ್ಪಟ್ಟಿದ್ದರೂ ಕೂಡ ನನಗೆ ಅವಕಾಶವನ್ನ ಮಾಡಿಕೊಟ್ರು, ಅವರಿಗೆ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ ಅಂತ ಕೂಡ ಹೇಳಿದ್ರು. ಇಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ಮುಖ್ಯಮಂತ್ರಿ ಗಾದಿವರೆಗೂ ಕೂಡ ಏರಿ ತಮ್ಮದೇ ಆದಂತ ಹೋರಾಟವನ್ನ ಮಾಡ್ತಾ ತಮ್ಮದೇ ಒಂದು ಪಕ್ಷವನ್ನ ಕಟ್ಟಿ ಬೆಳೆಸಿ ಅವನು ದೊಡ್ಡ ಒಂದು ಸಾಧನೆಯನ್ನ ಮಾಡೋದ್ರ ಜೊತೆ ಜೊತೆಗೆ ಯಡಿಯೂರಪ್ಪನವರು ತಮ್ಮ ಕನಸು ಅಂದ್ರೆ ಪಕ್ಷವನ್ನ ಬೆಳೆಸ್ತಾ ಬೆಳೆಸ್ತಾ ತಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಅನ್ಕೊಂಡಿದ್ರು, ಆ ಕನಸು ಕೂಡ ನನಸಾಗಿತ್ತು, ಆ ಅಧಿಕಾರ ಕೂಡ ಸಿಕ್ಕಿತ್ತು, 4 ಬಾರಿ ಮುಖ್ಯಮಂತ್ರಿಗಳಾಗಿದ್ರು. ಅದಾದ್ಮೇಲೆ 78 ವರ್ಷದ ಅಂದ್ರೆ 75 ವರ್ಷದ ಮೇಲ್ಪಟ್ಟವರು ಆಗಂಗಿಲ್ಲ ಅಂತ ಹೇಳಿದ ಮೇಲೂ ಕೂಡ 78 ವರ್ಷವಾಗಿದ್ದಂತ ಯಡಿಯೂರಪ್ಪನವರಿಗೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಕಾರ್ಯವನ್ನ ನಿರ್ವಹಿಸುವಂತ ನಿಟ್ಟಿನಲ್ಲಿ. ಸೊ ಅದನ್ನು ಕೂಡ ಸ್ಮರಿಸ್ತಾ ಯಡಿಯೂರಪ್ಪನವರು ತಾನು ಬೆಳೆದು ಬಂದಂತ ಹಾದಿಯನ್ನ ಕೂಡ ನೆನಪಿಸಿಕೊಳ್ಳುತ್ತಾ ಸಾಧನಾ ಸಮಾವೇಶದಲ್ಲಿ ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಯಡಿಯೂರಪ್ಪನವರು. ರಾಜ್ಯ ರಾಜಕಾರಣದಲ್ಲಿ